ನಾಲ್ಕು ಜನರೊಂದಿಗೆ ಮಾತನಾಡುವಾಗ ನಿಮ್ಮ ವರ್ತನೆ ಹೇಗಿದ್ದರೆ ಚೆನ್ನ. ಗೊತ್ತಿಲ್ಲದ ವಿಷಯದ ಬಗ್ಗೆ ಎಂದಿಗೂ ಮಾತನಾಡಬಾರದು. ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರದು. ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು. ನಿಮ್ಮ ಮಾತಿನ ಅಗತ್ಯ ಅನಿವಾರ್ಯ ಇದ್ದರೆ ಮಾತ್ರ ಮಾತನಾಡಬೇಕು. ಕೊನೆ ಪಕ್ಷ ನಿಮ್ಮ ಮಾತಿಗೆ ಅಲ್ಲಿ ಗೌರವ ಮನ್ನಣೆಗಳಾದರೂ ಇರಬೇಕು. ವ್ಯಕ್ತಿಗತ ಟೀಕೆ ನಿಂದನೆ ಸಲ್ಲದು. ಆಡುವ ಮಾತು ಬೇರೆಯವರನ್ನು ನೋಯಿಸದಂತೆ ಇರಬೇಕು. ಮಾತನಾಡುವಾಗ ಸಮಯ ಪ್ರಜ್ಞೆ ಅವಶ್ಯಕ. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು. ಅನಾವಶ್ಯಕ ಮಾತುಗಳು ಬೇಡ. ಮಾತು ಸ್ಪಷ್ಟವಾಗಿರಬೇಕು. ಮಾತನಾಡುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ಗಮನಿಸುತ್ತಿರಬೇಕು. ಮುಖ ಗಂಟಿಕ್ಕಿಕೊಂಡು ಮಾತನಾಡಬಾರದು. ಮಾತು ವಾದ ಮಾಡುವಂತಿರಬಾರದು. ಮಾತಿನಲ್ಲಿ ಅಹಂ ಇರಬಾರದು. ಮಾತನಾಡುವಾಗ ಸಂಕುಚಿತ ಮನೋಭಾವ ಬಿಟ್ಟು ಹೃದಯ ಶ್ರೀಮಂತಿಕೆ ತೋರಿಸಬೇಕು. ಮಾತು ತಿಳಿಹಾಸ್ಯದಿಂದ ಕೂಡಿದ್ದು ಸ್ನೇಹಪೂರ್ವಕವಾಗಿರಬೇಕು. ಆಡುವ ಪ್ರತಿ ಮಾತಿನಲ್ಲೂ ಆತ್ಮವಿಶ್ವಾಸವಿರಬೇಕು. ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡರೆ ಎಂತಹವರ ಸ್ನೇಹ ಬೇಕಾದರೂ ಸಂಪಾದಿಸಬಹುದು. ಅಲ್ಲದೆ ಒಳ್ಳೆಯ ಮಾತುಗಾರರೂ ಆಗಬಹುದು. ಮಾತೆ ಮುತ್ತು, ಮಾತೆ ಮೃತ್ಯು. ಧನ್ಯವಾದಗಳು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದುಕೊಳ್ಳುತ್ತೇವೆ. ಇದೇ ರೀತಿ ಸ್ಫೂರ್ತಿದಾಯಕ ವಿಷಯಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಅವಶ್ಯಕ.